ಆತ್ಮೀಯರೇ ರಾಮಾಯಣ ಉಪನ್ಯಾಸಕ್ಕೆ ನಿಮಗೆಲ್ಲ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ಹೇಳಿದ ಹಾಗೆ ವಾಲ್ಮೀಕಿ ಮಹರ್ಷಿಗಳು ಕ್ರೌಂಚ ಮಿಥುನವನ್ನು ಕಂಡು ಒಂದು ಉದ್ಗಾರ ತೆಗಿತಾರೆ ಮಾ ನಿಷಾದ ಪ್ರತಿಷ್ಠಾಂತಂ ಅಗಬ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದ್ ಏಕಂ ಅವಧೀಹಿ ಕಾಮಮೋಹಿತ ಇಲ್ಲಿ ಈ ಒಂದು ಕರುಣಾಜನಕವಾಗಿರತಕ್ಕಂತಹ ದೃಶ್ಯವನ್ನು ನೋಡಿ ವಾಲ್ಮೀಕಿ ಮಹರ್ಷಿಗಳು ಬೇಡ ಬೇಡ ಹೀಗೆ ಮಾಡಬೇಡ ನಿಷಾದ ಮಾ ಮಾ ನಿಷಾದ ಅಲ್ಲ ನಿಷಾದ ಮಾ ಬೇಡನೆ ಬೇಡ ಹೀಗೆ ಮಾಡಬೇಡ ಯಾಕೆ ಮಾಡಬೇಡ ನೀನು ಕೂಡ ಸಂಸಾರ ಮಾಡಿದವನು ಹೆಣ್ಣಿನ ಸುಖವನ್ನು ಅನುಭವಿಸಿದವನು ಸಂಸಾರದ ಸುಖವನ್ನು ಅನುಭವಿಸಿದವನು ಹಾಗಾಗಿ ನೀನು ಹೀಗೆ ಮಾಡು ಸರಿಯಾ ಎರಡು ಹಕ್ಕಿಗಳು ಕಾಮಕ್ಕೇಳಿಯಲ್ಲಿ ಇದ್ದಾಗ ಒಂದಾಗಿರತಕ್ಕಂತಹ ಗಂಡು ಹಕ್ಕಿ ನೀನು ಹೊಡೆದೆಯಲ್ಲ ಬೇಡ ಹೀಗೆ ಮಾಡಬೇಡ ಇದು ಸರಿಯಲ್ಲ ಅಂತ ಅರ್ಥ ಇದಕ್ಕೆ ಕನ್ನಡ ಅಧ್ಯಯನ ಮಾಡುವವರಿಗೆ ಈ ಒಂದು ಸೂಕ್ಷ್ಮ ಗೊತ್ತಾಗೋದಿಲ್ಲ ಮಾ ಅಂದರೆ ಬೇಡ ಅಂತ ಹೇ ಬೇಡ ಬೇಡ ಏನು ಬೇಡ ಪ್ರತಿಷ್ಠಾ ಮಾ ಅಗಮಃ ನೀ ಪ್ರತಿಷ್ಠೆ ಹೊಂದಬೇಡ ನೀನು ಬಹಳ ಕಾಲ ಬದುಕ ಬೇಡ ಅಂತ ಕಾಣುತ್ತೆ ಆದರೆ ಈ ಶ್ಲೋಕದಲ್ಲಿ ನಾವೊಂದು ಸೂಕ್ಷ್ಮನ ಗಮನಿಸಬೇಕು ಸಂಸ್ಕೃತ ಅಧ್ಯಯನ ಮಾಡಿದವರಿಗೆ ಇದು ಅರ್ಥವಾಗುತ್ತೆ ಅಲ್ಲಿ ಮಾ ಅಗಮಃ ಅಂತಿದೆ ತೊಮ್ ಪ್ರತಿಷ್ಠಾ ಮಾ ಅಗಮಃ ನೀನು ಬಹಳ ಕಾಲ ಸ್ಥಿತಿಯನ್ನು ಹೊಂದಬೇಡ ಅಂತ ಅರ್ಥ ಬರುತ್ತೆ ಆದರೆ ಸಂಸ್ಕೃತದಲ್ಲಿ ಮಾ ಅಗಮಹ ಎಂಬ ಪ್ರಯೋಗ ಇಲ್ಲ ಯಾಕೆಂದರೆ ಅಗಮಹ ಎಂಬುದು ಭೂತಕಾಲದ ಲಂಗ್ಲಕಾರದ ಒಂದು ರೂಪ ಲಂಗ್ಲಕಾರ ಲುಂಗ್ಲಕಾರ ಲೃಂಗ್ಲಕಾರದಲ್ಲಿ ಲುಂಗ್ಲಕಾರದಲ್ಲಿ ಬರತಕ್ಕಂತಹ ಅಟು ಪ್ರತ್ಯಯ ಮಾ ಎಂಬ ಅವಿಯ ಬಂದಾಗ ಅದು ಲೋಪವಾಗತ್ತೆ ಅಂತ ನಿಯಮ ಇದೆ ಯೋಗ ಇದ್ದಾಗ ಮಾ ಅಂತ ಬಂದರೆ ಗಮಹ ಅಂತ ಬರಬೇಕು ಇಲ್ಲಿ ಮಾ ಅಗಮಹ ಅಂತ ಇದೆ ಶ್ಲೋಕದಲ್ಲಿ ಮಾ ಎಂಬುದು ಬೇಡ ಅಂತ ನಿಷೇಧಾರ್ಥಕ ಶಬ್ದ ಆಗಿದ್ದರೆ ಅದರ ಜೊತೆಯಲ್ಲಿ ಬರತಕ್ಕಂತಹ ಅಗಮಹ ಶಬ್ದ ಗಮಹ ಅಂತ ಆಗಬೇಕು ಅಗಮಹ ಅಂತ ಆಗಬಾರ್ದು ಅಗಮಹಾಂತ ವಾಲ್ಮೀಕಿ ಮಹರ್ಷಿಗಳು ಪ್ರಯೋಗ ಮಾಡಿದ್ದರಿಂದ ಇಲ್ಲಿ ಮಾ ಎನ್ನುವುದು ಅಗಮಹ ಎಂಬ ಶಬ್ದೊಂದಿಗೆ ಸಂಬಂಧ ಹೊಂದಿಲ್ಲ ಮಾ ಬೇಡ ಅಲ್ಲಿ ಒಂದು ಒಂದು ಕೋಮ ಹಾಕೊಳ್ಬೇಕು ಮಾ ಬೇಡ ಹೇ ನಿಷಾದ ತೊಮ್ ಶಾಶ್ವತೀ ಸಮಹ ಪ್ರತಿಷ್ಠಾಮಗಮಃ ಎಲೈ ಬೇಡನೆ ಬೇಡ ನೀನು ಬಹಳ ಕಾಲವರೆಗೆ ಸುಖವಾಗಿ ಇದ್ದವನಲ್ವಾ ಅಂತ ಅರ್ಥ ಬರ್ತದೆ ಮಾ ಎಂಬುದನ್ನು ಅಗಮಹ ಎಂಬಲ್ಲಿ ಅನ್ವಯ ಮಾಡಿಕೊಳ್ಬಾರ್ದು ಮಾ ಬೇಡನೆ ಮಾ ಬೇಡ ಹೀಗೆ ಮಾಡಬೇಡ ಹೀಗೆ ಯಾಕೆ ಹೀಗೆ ಮಾಡಿಬಿಟ್ಟು ಹೀಗೆ ಮಾಡಬಾರ್ದಿತ್ತು ನೀನು ಗೊತ್ತಿಲ್ವಾ ಎರಡು ಹಕ್ಕಿಗಳು ವಿಹರಿಸ್ತಾ ಇರ್ತಕ್ಕಂತಹ ಕಾದಲ್ಲಿ ನೀನು ಹೊಡೆದಿದೆಯಲ್ಲ ಇದು ಸರಿನಾ ಅಂತ ಒಂದು ಕರುಣೆಯಿಂದ ತೆಗೆದಂತಹ ಉದ್ಗಾರವಾಗಿದೆಯೇ ಹೊರತು ಅದು ಶಾಪ ಅಲ್ಲ ಹಾಗೆ ಹೇಳಿದರೆ ನಾವು ವಾಲ್ಮೀಕಿ ಮಹರ್ಷಿಗಳಿಗೆ ಅಪಚಾರ ಮಾಡಿದ ಹಾಗಾಗುತ್ತೆ ಒಬ್ಬ ಋಷಿ ಕಾಮಕ್ರೋಧಾದಿಗಳನ್ನು ಗೆದ್ದಂತಹ ಕಾಮಕ್ರೋಧಾದಿಯನ್ನು ನಿಗ್ರಹ ಮಾಡಿದಂತಹ ಅರಿಷಡ್ ವರ್ಗಗಳನ್ನು ಗೆದ್ದಂತಹ ಒಬ್ಬ ತಪಸ್ವಿಯನ್ನು ನಾವು ಹೀಗೆ ವ್ಯಾಖ್ಯಾನಿಸ್ಲಿಕ್ಕೆ ಹೊರಟ್ರೆ ಅವರ ಚಾರಿತ್ರ್ಯವನ್ನು ವಧೆ ಆಗ್ತದೆ ಹಾಗಾಗಿ ಮಾ ನಿಷಾದ ಪ್ರತಿಷ್ಠಾಂತಂ ಅಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದ್ ಏಕಂ ಅವಧಿ ಕಾಮಮೋಹಿತಂ ಎಂಬ ವಾಲ್ಮೀಕಿ ಮಹರ್ಷಿಗಳ ಮಾತೇನಿದೆ ಅದು ಕರುಣೆಯಿಂದ ತೆಗೆದ ಉದ್ಗಾರ ಇದು ಬರೀ ಕರುಣಾಪೂರ್ಣವಾದ ಉದ್ಗಾರ ಅಲ್ಲ ಮುಂದೆ ವಾಲ್ಮೀಕಿ ಮಹರ್ಷಿಗಳು ಬರೀತಕ್ಕಂತಹ ರಾಮಾಯಣಕ್ಕೆ ನಾಂದಿ ನಾಂದಿ ಅಂದರೆ ಏನು ಆರಂಭದ ಶ್ಲೋಕ ಅಲ್ಲ ರಾಮಾಯಣದಲ್ಲಿ ಮುಂದೆ ಏನು ಬರುತ್ತೆ ರಾಮಾಯಣದಲ್ಲಿ ಬರತಕ್ಕಂತಹ ಏನು ಘಟನಾವಳಿಗಳಿವೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳು ಯಾವ ಚರಿತ್ರೆಯನ್ನು ಬರಿತಾರೋ ಆ ಎಲ್ಲ ಚರಿತ್ರೆಗಳ ಧ್ವನಿ ಇಲ್ಲಿದೆ ನೋಡಿ ಇದು ಕಾವ್ಯ ಕವಿಗಳ ಮಾತು ಅಂದರೆ ಹಾಗಿರುತ್ತೆ ಒಂದು ಮಾತಾಡಿದರೆ ಅದು ಧ್ವನಿಯಾಗಿರಬೇಕು ಮುಂದೆ ತಾನು ಕಾವ್ಯದಲ್ಲಿ ಏನು ವಿಚಾರಗಳನ್ನು ಹೇಳಲಿಕ್ಕಿದೆ ಆ ಎಲ್ಲ ವಿಚಾರಗಳ ಒಂದು ಸೂಚನೆ ಅಥವಾ ಅದರ ಧ್ವನಿ ಸುಂದರವಾಗಿರ್ತಕ್ಕಂಥ ಧ್ವನಿ ಪ್ರಪಂಚ ಇದು ವಾಲ್ಮೀಕಿ ಮಹಾಶಿವದಂತಹ ಉದ್ಗಾರ ಕ್ರೌಂಚ ಮಿಥುನಾದ ಏಕಂ ಅವಧಿ ರಾಮನನ್ನು ಕುರಿತು ಹೇಳಿದಷ್ಟು ಲೋಕವೂ ಆಗತ್ತೆ ಇದು ಹೇ ಮಾನಿಷಾದ ಮಾ ಅಂದರೆ ಲಕ್ಷ್ಮಿ ಇಂದಿರಾ ಲೋಕಮಾತಾ ಮಾ ರಮಾ ಮಂಗಲ ದೇವತಾ ಲಕ್ಷ್ಮಿನ ಹೇಳ್ತಕ್ಕಂತಹ ಸಮಾನಾರ್ಥಕ ಶಬ್ದಗಳಲ್ಲಿ ಮಾ ಅಂತ ಶಬ್ದ ಇದೆ ಮಾ ಅಂದರೆ ಲಕ್ಷ್ಮಿ ಮಾನಿಷಾದ ಅಂದರೆ ಲಕ್ಷ್ಮೀಪತಿ ಲಕ್ಷ್ಮೀಪತಿ ಆಗಿರ್ತಕ್ಕಂತಹ ಶ್ರೀರಾಮನೇ ಸೀತಾಪತಿಯಾಗಿರ್ತಕ್ಕಂತಹ ಶ್ರೀರಾಮನೇ ನೀನೆಷ್ಟು ಒಳ್ಳೆ ಕೆಲಸ ಮಾಡಿದಿ ಆದ್ದರಿಂದ ನೀನು ನಿನ್ನ ಹೆಸರು ಶಾಶ್ವತವಾಗಿ ಉಳಿಬೇಕು ನಿನ್ನೆ ನೀನು ಬಹುಕಾಲ ಬಾಳಬೇಕು ಯಾಕೆ ನೀನು ಬಹಳ ಒಳ್ಳೆ ಕೆಲಸ ಮಾಡಿದ್ದೀಯಾ ಏನು ಕೆಲಸ ಮಾಡಿದ್ದೀಯಾ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಹೆಸರಿರುತ್ತೆ ನಮ್ಮಲ್ಲಿ ಏನೇನೋ ಕಚಿಡಾ ಕೆಲಸ ಮಾಡಿ ಹೆಸರುಗಳಿಸಲಿಕ್ಕೆ ಹೋಗ್ತಾರೆ ಏನಕ್ಕೆ ಏನೋ ಪ್ರಕಾರ ಏನೋ ಪ್ರಸಿದ್ಧ ಪುರುಷೋಭವ ಅಂತ ಏನಾದರೂ ಮಾಡಿ ಪ್ರಸಿದ್ಧನಾಗಬೇಕು ಅಂತ ಒಳ್ಳೆ ಕೆಲಸ ಮಾಡಿ ಪ್ರಸಿದ್ಧನಾಗಬೇಕು ಇವತ್ತಿನ ನಾವು ರಾಮ ಅಂತೇವೆ ಯಾಕೆಂದ್ರೆ ರಾಮ ಅಂತ ಕೆಲಸ ಮಾಡಿದ್ದಾನೆ ರಾಮನ ಹೆಸರು ಶಾಶ್ವತವಾಗಿ ಇರುತ್ತೆ ವಾಲ್ಮೀಕಿ ಮಾಸ್ಕರು ಹೇಳ್ತಾ ಇದ್ದಾರೆ ಹೇ ರಾಮನೇ ನಿನ್ನ ಹೆಸರು ಶಾಶ್ವತವಾಗಿ ಭೂಮಿಯಲ್ಲಿ ನೆನೆಸುತ್ತೆ ಯಾಕೆ ಅಷ್ಟು ಒಳ್ಳೆಯ ಕೆಲಸ ಮಾಡಿದ್ದೇನೆ ಲೋಕ ಕಂಟಕನಾಗಿರತಕ್ಕಂತಹ ರಾವಣ ರಾವಣ ಹಾಗೂ ಮಂಡೋದರಿ ಎಂಬ ಎರಡು ಕ್ರೌಂಚಗಳಲ್ಲಿ ಒಂದಾಗಿರತಕ್ಕಂತಹ ಗಂಡು ಕ್ರೌಂಚ ಗಂಡು ಹಕ್ಕಿ ಯಾರು ರಾವಣ ಅವನನ್ನು ಕೊಂದಿದೀಯ ರಾವಣ ಮಂಡೋದರಿಯರು ಕ್ರೌಂಚ ಪಕ್ಷಿಗಳು ಅಂದರೆ ರಾವಣ ಮಂಡೋದಿಯರು ಮಂಡೋದರಿಯರು ರಾವಣ ಮತ್ತು ಮಂಡೋದರಿ ಇವರು ಕ್ರೌಂಚ ಪಕ್ಷಿಗಳು ಈ ಎರಡು ಕ್ರೌಂಚ ಪಕ್ಷಿಗಳಲ್ಲಿ ಒಂದಾಗಿರತಕ್ಕಂತಹ ಗಂಡು ಹಕ್ಕಿಯನ್ನು ನೀನು ಕೊಂದಿದ್ದಿಲ್ಲ ಕೊಲ್ಲುವ ಮೂಲಕವಾಗಿ ಈ ಭೂಮಿಯ ಭಾರವನ್ನು ಕಡಿಮಾಡಿದ್ದೀಯ ಭೂಮಿಯ ಭಾರ ಕಡಿಮೆ ಮಾಡೋದು ಅಂದ್ರೇನು ರಾವಣನ ಸತ್ತ ಮೇಲೆ ಭೂಮಿ ಭಾರ ಕಡಿಮೆ ಆಯಿತು ಅಂದ್ರೇನು ಈ ಭೂಮಿಯಲ್ಲಿ ಸಜ್ಜನರಿಗೆ ಕಂಟಕರಾಗಿರತಕ್ಕಂಥ ದುಷ್ಟರನ್ನು ಸಂಹಾರ ಮಾಡಿದರೆ ಭೂಮಿ ಭಾರ ಕಡಿಮೆ ಆಗೋದು ರಾವಣ ಮಹಾ ದುಷ್ಟರಾಗಿದ್ದ ಅವನ ಹೆಸರೇ ರಾವಣ ರಾವಯತೀತಿ ರಾವಣ ಅಂತ ರಾವಣ ಶಬ್ದಕ್ಕೆ ಸಂಸ್ಕೃತದಲ್ಲಿ ಭಯೋತ್ಪಾದಕ ಅಂತ ಅರ್ಥ ಎಲ್ಲರನ್ನೂ ಹೆದರಿಸಿಬಿಟ್ಟಿದ್ದ ಅವನು ಅಂತಹ ರಾವಣ ಸೀತಾಪಹಾರ ಮಾಡಿ ದೊಡ್ಡ ತಪ್ಪು ಮಾಡಿದ ಅಂತಹ ಲೋಕಕಂಟಕನಾಗಿರ್ತಕ್ಕಂತಹ ರಾವಣನನ್ನು ಎರಡು ಕ್ರೌಂಚಗಳಲ್ಲಿ ಒಂದು ಕ್ರೌಂಚ ಗಂಡು ಹಕ್ಕಿ ರಾವಣನನ್ನು ನೀನು ಕೊಂದಿದ್ದೀಯಲ್ವಾ ಅದರಿಂದಾಗಿ ಲೋಕ ಕಲ್ಯಾಣವನ್ನುಂಟು ಮಾಡಿದ್ದೀಯಾ ಆದ್ದರಿಂದ ಶಾಶ್ವತಿ ಸಮಾಹ ಪ್ರತಿಷ್ಠಾಂತಂ ಅಗಮಃ ಶಾಶ್ವತಿ ಸಮಾಹ ಎಷ್ಟು ವರ್ಷಗಳು ಅಂದರೆ ಶಾಶ್ವತಿ ಸಮಾಹ ಸಾವಿರಾರು ವರ್ಷಗಳ ಕಾಲ ಎಲ್ಲಿವರಿಗೆ ರಾಮಾಯಣ ಇರುತ್ತೆ ಅಂದರೆ ಎಲ್ಲಿವರೆಗೆ ಈ ಭೂಮಿ ಮೇಲೆ ಬೆಟ್ಟ ಪರ್ವತಗಳು ಇರುತ್ತೆ ನದಿಗಳು ಹರಿತಾ ಇರ್ತವೆ ಸಮುದ್ರ ಇರ್ತವೆ ಅಲ್ಲಿವರಿಗೆ ರಾಮಾಯಣ ಇರುತ್ತಂತೆ ನಮ್ಮಲ್ಲಿ ಕೆಲವರು ರಾಮಾಯಣ ಸುಟ್ಟಾಕ್ಬಿಡ್ತಾರೆ ಇನ್ನೂ ರಾಮಾಯಣ ಇಲ್ಲ ಅಂತ ರಾಮಾಯಣ ಪುಸ್ತಕ ಸುಟ್ಟು ಹಾಕೊಳ್ಳಿ ರಾಮಾಯಣ ನಾಶ ಆಗುವುದಿಲ್ಲ ಯಾವ ಸ್ಥಾಶಂತಿ ಗಿರಯ ಸರಿತಶ್ಚಮುಹಿ ತಲೆ ಹೇಳ್ತಾರೆ ಬ್ರಹ್ಮದೇವರು ಕೊನೆಗೆ ವಾಲ್ಮೀಕಿ ಎಲ್ಲಿವರೆಗೆ ಈ ಭೂಮಿ ಮೇಲೆ ಸಮುದ್ರ ಇರ್ತದೋ ಎಲ್ಲಿವರೆಗೆ ನದಿಗಳು ಹರಿತಾ ಇರ್ತವೋ ಎಲ್ಲಿವರಿಗೆ ಗುಡ್ಡ ಬೆಟ್ಟಗಳು ಇರ್ತಾವೋ ಅಲ್ಲಿವರಿಗೆ ರಾಮಾಯಣ ಇರುತ್ತೆ ರಾಮನ ಹೆಸರು ಅಷ್ಟು ಕಾಲ ಇರುತ್ತೆ ಅದಕ್ಕೆ ಕಾರಣ ಏನು ಯತ್ಕುಂಚ ಮಿಥುನಾ ಏಕಂ ಅವಧೀಹಿ ಕಾಮಮೋಹಿತ ಕಾಮಮೋಹಿತ ರಾವಣ ನೋಡಿ ಒಬ್ಬ ಕಾಮಮೋಹಿತನಾಗಿ ತನಗೆ ಅಷ್ಟು ಚಂದದ ಹೆಂಡತಿದ್ದಾಳೆ ಮಂಡೋದರಿ ಮಂಡೋದರಿ ಮಹಾಧರ್ಮಿಷ್ಠೆ ಸುಂದರಿ ಅಂತಹ ಸಾಧ್ಯ ಶಿರೋಮಣಿಯಾಗಿರ್ತಕ್ಕಂತಹ ಹೆಂಡತಿ ಇರಬೇಕಾದರೆ ಸೀತೆಯನ್ನು ಕದ್ದುಕೊಂಡು ಬಂದ ಕಾಮಮೋಹಿತನಾಗಿ ಅಂತಹ ಕಾಮಮೋಹಿತನಿಗೆ ಕೊಟ್ಟ ಶಿಕ್ಷೆ ಒಂದು ಹೆಣ್ಣಿಗೆ ಮಾಡಿದ ಅವಮಾನಕ್ಕೆ ಶ್ರೀರಾಮ ಅವತ್ತು ಕೊಟ್ಟ ಶಿಕ್ಷೆಗೆ ರಾಮನ ಹೆಸರು ಇವತ್ತು ಶಾಶ್ವತವಾಗಿ ಉಳಿದಿದೆ ಅಂತಹ ನಾಡು ನಮ್ಮದು ಒಂದು ಹೆಣ್ಣಿಗೆ ಅವಮಾನವಾದರೆ ಒಂದು ಹೆಣ್ಣಿಗೆ ಅತ್ಯಾಚಾರವಾದರೆ ಒಂದು ಹೆಣ್ಣಿಗೆ ಅಗೌರವವಾದರೆ ಅದಕ್ಕೆ ಎಂಥ ಶಿಕ್ಷೆ ಅದಕ್ಕೆ ಮರಣವೇ ಶಿಕ್ಷೆ ಎಂಬುದನ್ನು ಶ್ರೀರಾಮಚಂದ್ರ ಅವತ್ತೆ ತೋರಿಸಿಕೊಟ್ಟಿದ್ದಾನೆ ಕಾಮಮೋಹಿತನಾಗಿರ್ತಕ್ಕಂತಹ ರಾವಣನೆಂಬ ಗಂಡು ಕ್ರೌಂಚವನ್ನು ನೀನು ಕೊಟ್ಟು ಲೋಕ ಕಲ್ಯಾಣವಾಗಿ ಮಾಡಿದೆಯಾದ್ರಿಂದ ನಿನ್ನ ಹೆಸರು ಶಾಶ್ವತವಾಗಿರಲಿ ಎಂಬುದಾಗಿ ಶ್ರೀರಾಮನನ್ನು ಕುರಿತು ಹೇಳುವಂತಹ ಮಾತು ಎಷ್ಟು ಅರ್ಥಗರ್ಭವಾಗ ಎಷ್ಟು ಅರ್ಥಗರ್ಭತವಾಗಿದೆ ಈ ಮಾತು ಎಂಬುದನ್ನು ನಾವು ಗಮನಿಸಬಹುದು ಹೀಗೆ ರಾಮಾಯಣಕ್ಕೆ ನಾಂದಿಯಾಗಿರತಕ್ಕಂತಹ ಈ ಶ್ಲೋಕದಲ್ಲೇ ಇಷ್ಟೊಂದು ಅರ್ಥ ಇದೆ ಅಂತಾದರೆ ರಾಮಾಯಣ ಹೇಗಿರಬೇಡ ಅಂತಹ ರಾಮಾಯಣವನ್ನು ಬರೀಲಿಕ್ಕೆ ಇದು ಒಂದು ಸ್ಫೂರ್ತಿಯನ್ನಿರಿದಂತಹ ಮಾತು ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ತಮಗೆಲ್ಲ ಧನ್ಯವಾದಗಳು